ಇತ್ತೀಚೆಗೆ ಬೈರತಿ ರಣಗಲು ಸಿನಿಮಾದ ಟೀಸರ್ ರಿಲೀಸ್ ಆಯಿತು ಇದು ಮಫ್ತಿ ಸಿನಿಮಾದ ಪ್ರೀಕ್ವೆಲ್ ಅನ್ನೋದು ನಮಗೆಲ್ಲ ಗೊತ್ತಿರುವಂಥ ವಿಷಯ ಈ ಟೀಸರ್ನ ಪ್ರತಿಯೊಂದು ಫ್ರೇಮ್ ಕಲರ್ ಪ್ಯಾಲೆಟ್ ಮಫ್ತಿ ಸಿನಿಮಾವನ್ನು ನೆನಪಿಸುತ್ತೆ ಆ್ಯಂಡ್ ಟೀಸರ್ನ ಡ್ಯೂರೇಷನ್ ನೋಡಿದಾಗ ನಂಗನಿಸಿದ್ದು ಸಿನಿಮಾದ ಟೀಮ್ ಪ್ರೇಕ್ಷಕನಿಗೆ ಏನನ್ನೋ ಕೊಟ್ಟಿದೆ ಬಟ್ ಏನನ್ನೂ ಕೊಟ್ಟಿಲ್ಲ ಅಂತ ಆದರೆ ಸಿನಿಮಾದ ಬಗ್ಗೆ ಒಂದು ಅಂತೂ ಈ ಟೀಸರ್ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು ನರ್ತನ್ ಅವರು ಆ್ಯಸ್ ಎ ಡೈರೆಕ್ಟರ್ ಆಗಿ ತಮ್ಮ ಮೊದಲ ಸಿನಿಮಾ ಮಫ್ತಿಯಲ್ಲೇ ತಮ್ಮನ್ನು ತಾವು ಪ್ರೂವ್ ಮಾಡಿಕೊಂಡಿದ್ದಾರೆ ಆ್ಯಂಡ್ ಇಲ್ಲೂ ಕೂಡ ಅವರ ವರ್ಕ್ ಎದ್ದು ಕಾಣ್ತಾ ಇದೆ ಆ್ಯಂಡ್ ಟೀಸರ್ನಲ್ಲಿ ರೋಣಾಪುರ ಅಲ್ಲಿನ ಮೈನಿಂಗ್ ಆ್ಯಂಡ್ ಅಲ್ಲಿ ಬರುವಂಥ ಪಾತ್ರಗಳನ್ನು ತುಂಬ ನೀಟಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ರುಕ್ಮಿಣಿ ವಸಂತ್ ಅವರ ಪಾತ್ರ ಬೈರತೀರಣಗಲ್ಲು ಪಾತ್ರಕ್ಕೆ ಅವರನ್ನು ಯಾವ ರೀತಿ ಕನೆಕ್ಟ್ ಮಾಡಿದ್ದಾರೆ ಅನ್ನೋದನ್ನು ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಆ್ಯಂಡ್ ಟೀಸರ್ನಲ್ಲಿ ತೋರಿಸಿರುವ ಹಾಗೆ ಕರಿಕೋಟನ ತೊಟ್ಟು ರಕ್ಷಕನಾಗಿದ್ದ ಭೈರತಿ ರಣಗಲ್ ಈ ಪಾತಕ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದು ಹೇಗೆ ಆ್ಯಂಡ್ ಅವನ ಬಾಲ್ಯವನ್ನು ಸಹ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಇನ್ನೂ ನಮ್ಮ ಶಿವಣ್ಣ ಬಗ್ಗೆ ಹೇಳೋದಾದರೆ ವಯಸ್ಸಾದಷ್ಟು ಹೆಂಗಾಗಿ ಕಾಣೋಕೆ ಅವರಿಗೆ ಮಾತ್ರ ಸಾಧ್ಯ ಅನಿಸುತ್ತೆ ಆ ಲುಕ್ಕು ಸಟಲ್ಡ್ ಆ್ಯಕ್ಟಿಂಗ್ ಆ ಪ್ರಸೆನ್ಸ್ ಅದೆಷ್ಟು ಶಿಳ್ಳೆ ಚಪ್ಪಾಳೆಗಳು ಬಂದರೂ ಸಾಲ್ದು ಅನಿಸುತ್ತೆ ಆ್ಯಂಡ್ ಟೀಸರ್ನಲ್ಲಿರುವ ರವಿ ಬಸ್ರೂರ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಹಾಗೆ ನವೀನ್ ಕುಮಾರ್ ಅವರ ಸಿನಿಮಾಟೋಗ್ರಫಿ ವರ್ಕ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಟ್ರೈಲರ್ ರಿಲೀಸ್ ಆದಮೇಲೆ ಇನ್ನೊಂದಷ್ಟು ಮಾತಾಡೋಣ ಅಂತ ಹೇಳ್ತಾ ಟೀಸರ್ ಬಗ್ಗೆ ನಿಮಗೆ ಅನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ನೀವಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂ